ಕೋಲಾರಕ್ಕೆ ಸಿದ್ದರಾಮಯ್ಯ ಮತ್ತೊಂದು ದಂಡಯಾತ್ರೆಯನ್ನ ಮಾಡಲಿದ್ದಾರೆ ಕೆಲ ಹೊತ್ತಿನಲ್ಲಿ ಕೋಲಾರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೋಲಾರ ಸ್ಪರ್ಧೆ ಘೋಷಿಸುತ್ತಾರಾ ಹಾಗಾದ್ರೆ ಸಿದ್ದರಾಮಯ್ಯನವರು ಹಿಂದೆ ಕೂಡ ಒಮ್ಮೆ ಕೋಲಾರಕ್ಕೆ ಭೇಟಿ ಕೊಟ್ಟು ಬಂದಿದ್ದರು ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು ಸಿದ್ದರಾಮಯ್ಯನವರು ಕೋಲಾರದಲ್ಲಿ ನಿಲ್ತಾರೆ ಅನ್ನುವಂತ ಮಾತಿತ್ತು ಆದರೆ ಅದು ಸ್ವಲ್ಪ ಮಟ್ಟಿಗೆ ದೂರ ಆಯ್ತು ಕೋಲಾರ ಕೂಡ ಸೇಫ್ ಅಲ್ಲ ಅನ್ನುವಂತದ್ದು ಗೊತ್ತಾಯಿತು ಆದರೆ ಮತ್ತೆ ಈಗ ಕೋಲಾರಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದ ಇವತ್ತೇನಾದರೂ ಎಲ್ಲಿ ಸ್ಪರ್ಧೆ ಮಾಡ್ತೀನಿ ಅಥವಾ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಾ ಅನ್ನೋದ್ರ ಬಗ್ಗೆ ಘೋಷಣೆಯನ್ನ ಮಾಡ್ತಾರ ಇವತ್ತು ತೆರೆ ಬೀಳುತ್ತಾ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಹುಡುಕಾಟಕ್ಕೆ ಇವತ್ತು ತೆರೆ ಬೀಳುತ್ತಾ ಸಿದ್ದರಾಮಯ್ಯ ಸ್ವಾಗತಕ್ಕೆ ಕೋಲಾರ ಸಂಪೂರ್ಣ ಸಜ್ಜಾಗಿದೆ ಎರಡನೇ ಬಾರಿ ಕೋಲಾರ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯನವರು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಕೂಡ ಈ ಬಾರಿ ಸಾಥ್ ಕೊಡ್ತಾರ ಕಳೆದ ಬಾರಿ ಇರಲಿಲ್ಲ ಅವರು ಯಾಕಂದ್ರೆ ಗುಜರಾತ್ ಚುನಾವಣೆ ಇರೋದ್ರಿಂದ ಆ ಸಂದರ್ಭದಲ್ಲಿ ಅಲ್ಲೋಗಿದ್ರು ತಾನು ಕ್ಷೇತ್ರದಲ್ಲಿ ಇರಲಿಲ್ಲ ಅಂತ ಹೇಳ್ಕೊಂಡಿದ್ರು ಮುನಿಯಪ್ಪ ಜೊತೆಗೆ ಹಾಗಾದ್ರೆ ರಮೇಶ್ ಕುಮಾರ್ ಕೂಡ ಕಾಣಿಸ್ಕೊಳ್ತಾರ ಇಬ್ರು ಕೂಡ ಇರ್ತಾರ ಬಂಡಾಯ ರಾಜಕಾರಣ ಇದೆ ಅಲ್ಲಿ ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಕೊನೆಯ ನಿರ್ಣಯ ಕೇಳಲಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಬಗ್ಗೆ ಇವತ್ತು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಮಿನಿ ಕ್ರೀಡಾಂಗಣದಲ್ಲಿ ಕ್ಷೇತ್ರ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಲಾಗಿದೆ ಇದೇ ಸಮಾವೇಶದಲ್ಲಿ ಕೋಲಾರ ಸ್ಪರ್ಧೆ ಸಸ್ಪೆನ್ಸ್ ರಿವೀಲ್ ಆಗುತ್ತಾ ಹಾಗಾದ್ರೆ ಯಾಕಂದ್ರೆ ಮೊದಲು ಮನೆ ಕೆಎಚ್ ಮುನಿಯಪ್ಪನವರು ಹೇಳಿದ ಪ್ರಕಾರ ಇಲ್ಲಿ ಇರುವಂತಹ ಬಂಡಾಯವನ್ನು ಶಮನ ಮಾಡಿ ಆಮೇಲೆ ಸಿದ್ದರಾಮಯ್ಯನವರು ಬರಲಿ ಅಂತ ಹೇಳಿದರು ಹಾಗಾದ್ರೆ ಶಮನ ಆಗಿದೆಯಾ ಅಲ್ಲಿ ರಮೇಶ್ ಕುಮಾರ್ ಅವರು ಕೆಎಚ್ ಮುನಿಯಪ್ಪನವರು ಎಲ್ಲರೂ ಒಟ್ಟಾಗ್ತಾರ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಡ್ತಾರ ಎರಡೂ ಬಣದವರು ಇದು ಇವತ್ತು ರಿವೀಲ್ ಆಗುತ್ತೆ ಇವತ್ತು ಸಮಾವೇಶ ಕೂಡ ಇದೆ ಈ ಸಮಾವೇಶದಲ್ಲಿ ಎರಡೂ ಬಂಡಾಯ ನಾಯಕರು ಕಾಣಿಸ್ಕೊಳ್ತಾರ ನೋಡಬೇಕು ಕಳೆದ ಬಾರಿಯೂ ಕೂಡ ಕೋಲಾರಕ್ಕೆ ಹೋಗುವ ಸಂದರ್ಭದಲ್ಲಿ ಭರ್ಜರಿ ಸಿದ್ಧತೆ ಆಗಿತ್ತು ಹಲವು ಕಡೆಗಳಲ್ಲಿ ಭೇಟಿ ಕೊಟ್ಟಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು ಈಗಲೂ ಅಷ್ಟೇ ಸಿದ್ದರಾಮಯ್ಯ ಅವರ ಸ್ವಾಗತಕ್ಕೆ ಭರ್ಜರಿ ವೆಲ್ಕಮ್ ರೆಡಿಯಾಗಿದೆ ನೋಡಬಹುದು ಅಲ್ಲಲ್ಲಿ ಕಟೌಟ್ಗಳು ಬ್ಯಾನರ್ಗಳು ಬಂಟಿಂಗ್ಸ್ಗಳು ಎಲ್ಲ ಸಿದ್ಧತೆಗಳನ್ನು ಮೈದಾನದಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸಮಾವೇಶ ಇದೆ ಇವತ್ತು ಕಂಪ್ಲೀಟ್ ಏನು ಸಿದ್ದರಾಮಯ್ಯ ಬ್ಯಾನರ್ಸ್ಗಳೇ ಕಾಣಿಸ್ತಾ ಇದೆ ಎಲ್ಲೆಲ್ಲೂ ಕೂಡ ಕೋಲಾರದಲ್ಲಿ ಇವತ್ತು ಸಮಾವೇಶ ಇದೆ ಸಮಾವೇಶದ ನೋಡಿ ಸಮಾವೇಶಕ್ಕೆ ಸಿದ್ಧತೆ ಕೂಡ ಆಗಿದೆ ಇಲ್ಲಿ ಸಮಾವೇಶದ ಸಿದ್ಧತೆ ಆಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಮಾವೇಶ ಇವತ್ತಿರುವಂಥದ್ದು ಕಳೆದ ಬಾರಿ ಇದ್ದಂಥ ಮುನಿಸೆಲ್ಲವೂ ಕೂಡ ಈ ಬಾರಿ ಹೊರಟು ಹೋಗಿದೆಯಾ ಎಲ್ಲರೂ ಒಂದಾಗ್ತಾರ ರಮೇಶ್ ಕುಮಾರ್ ಕೆಎಚ್ ಮುನಿಯಪ್ಪ ಅವರ ಬಣ ಎರಡು ಬಣ ಇದೆ ಅಲ್ಲಿ ಆ ಎರಡು ಬಣಗಳು ಕೂಡ ಒಂದಾಗ್ತವ ಇವತ್ತು ಇದು ಕುತೂಹಲ ಇದೆ ಸಿದ್ದು ನಿಜ